ಇತ್ತೀಚಿನ ಮಂಗಳ ಗ್ರಹದ ಫೋಟೋಗಳನ್ನು ಬಹು ಸುಜಿಗವನ್ನುಂಟು ಮಾಡುತ್ತದೆ. ಅಲ್ಲದೆ ಇವು ನಮ್ಮ ಪರಿಚಯದ ಫೋಟೋಗಳನ್ನೆನಿಸುತ್ತದೆ. ಮಂಗಳ ಗ್ರಹದ ಒಂದು ಫೋಟೋ ಹಿಮಾಲಯದ ಫೋಟೋದಂತೆ ಕಾಣಿಸುತ್ತದೆ. ಇದು ದ್ರವ ರೂಪದ ನೀರು ಮಂಗಳದ ಮೇಲಿರಬಹುದು ಎಂಬ ಸಂಶೋಧನೆಗೆ ಉತ್ತೇಜನ ಕೊಡುತ್ತಲಿದೆ. ಇದರಿಂದ ನಮ್ಮಂತಹ ಸಾಮಾನ್ಯರಿಗೆ ಏನು ಅರ್ಥವಾಗುವುದು? ಮಂಗಳದಿಂದ ನೀರನ್ನು ಪೃಥ್ವಿಯ ಮೇಲೆ ತಂದು ಬರಗಾಲವನ್ನು ನಿವಾರಿಸಬಹುದೇ? ಇದು ಬಹು ವೆಚ್ಚಿನ ಕೆಲಸ. ಈ ವಿಡಿಯೋದಲ್ಲಿ ಮಂಗಳ ಗ್ರಹದ ಮೇಲಿನ ನೀರಿನ ಶೋಧನೆ ಇಷ್ಟಕ್ಕೆ ಮಹತ್ವದ್ದಾಗಿದೆ ಎಂಬುದನ್ನು ತಿಳಿದುಕೊಳ್ಳುವ. ಇದಕ್ಕಿಂತ ಮೊದಲು ಮಂಗಳ ಗ್ರಹದ ಮೇಲೆ ನೀರಿನ ಶೋಧನೆಯ ಇತಿಹಾಸವನ್ನು ಕಂಡುಕೊಳ್ಳುವ. ಈ ಮೊದಲು ಈ ಗ್ರಹದ ಮೇಲೆ ನೀರಿಲ್ಲ ಎಂದು ಕಂಡುಬಂದಿತ್ತು. 400 ಕೋಟಿ ವರ್ಷದ ಪೂರ್ವದಲ್ಲಿ ಇಲ್ಲಿಯ ವಾತಾವರಣ ಹದಗಟ್ಟಿತು ಹಾಗೂ ಹವೆಯ ಒತ್ತಡ ಪೃಥ್ವಿಯ ತುಲನೆಯಲ್ಲಿ 1/10 ಕಡಿಮೆಯಾಯಿತು. ಮಂಗಳದ ಮೇಲೆ ನಿಂತರೆ ನೀರಿದ್ದರೆ ಇದು ದ್ರವ ರೂಪದಲ್ಲಿರದೆ ಹಿಮಗಡ್ಡೆಯಾಗಿ ಇಲ್ಲವೇ ಬಾಷ್ಪ ರೂಪದಲ್ಲಿ ಇರಬಹುದು. ಎರಡು ಮಾರ್ಸ್ ಒಡಿಸಿ ರಾಕೆಟ್ ಫೋಟೋಗಳಲ್ಲಿ ಮಂಗಳದ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಜಲಜನಕ ವಾಯು ಇರುವುದು ಎಂಬುದು ಕಾಣುತ್ತದೆ. ಇದು ನೀರಿನ H2O ಹೊರಬಿದ್ದ ಹೈಡ್ರೋಜನ್ ಇರಬಹುದೇ, ಇಲ್ಲವೇ ಮತ್ತೇನಾದರೂ ಕೂಡ ಇರಬಹುದು. 2008 ಮಾರ್ಸ್ ಫೋನಿಕ್ಸ್ ಎಂಬ ಸ್ಪುಟ್ನಿಕ್ವನ್ನು ಮಂಗಳದ ಶೋಧನೆಗೆ ಬಿಡಲಾಯಿತು. ಇದು ಮಂಗಳದ ದಕ್ಷಿಣ ಧ್ರುವದ ಬದಿಗೆ ಇಳಿಯಿತು. 150 ದಿನಗಳ ವಾಸ್ತವ್ಯದಲ್ಲಿ ಅಲ್ಲಿಯ ಮಣ್ಣು ಹಿಮವನ್ನು ಸಂಗ್ರಹಿಸಿ ಅದನ್ನು ಓವನ್ನಲ್ಲಿ ಬಿಸಿ ಮಾಡಿತು. ಅದರ ಸ್ಪೆಕ್ಟ್ರೋಮೀಟರ್ ನಿರೀಕ್ಷಣೆಗಳಿಂದ ಈ ಧ್ರುವದಲ್ಲಿ ನೀರಿರುವುದು ಎಂಬುದು ಖಚಿತವಾಯಿತು. ಪೃಥ್ವಿಯಿಂದ ಅದು 20 ಕೋಟಿ ಮೈಲು ದೂರವಿರುವುದು. ಆಗ ತೆಗೆದ ಫೋಟೋಗಳ ವಿಶ್ಲೇಷಣೆ ಮಾಡಿದಾಗ ಹಿಮಾಲಯದಲ್ಲಿ ಹಿಮಗಡ್ಡೆಗಳಂತೆ ಮಂಗಳದ ಮೇಲಿವೆ ಎಂಬುದು ತಿಳಿದು ಬಂದಿತು. ಚಳಿಗಾಲದಲ್ಲಿ ನೀರು ಹೆಪ್ಪುಗಟ್ಟು ಹಿಮವಾಗುತ್ತದೆ ಹಾಗೂ ಬೇಸಿಗೆಯಲ್ಲಿ ಅದು ಕರಗಿ ನೀರಾಗುತ್ತದೆ. ಇದರಿಂದ ಮಂಗಳದ ಮೇಲೆ ಕೇವಲ ಬಾಷ್ಪ ಹಾಗೂ ಹಿಮವಿರದೆ ನೀರು ಕೂಡ ಇರಬಹುದು ಎಂದು ಸಂಶೋಧಕರಿಗೆ ಅನ್ನಿಸುತ್ತದೆ. ಮಂಗಳದ ಗ್ರಹದ ಪ್ರವಾಸಕ್ಕಾಗಿ ನೀರು ಹವೆ ಒಯ್ಯುವ ಕಾರಣವಿಲ್ಲ. ಈ 32 ಕೋಟಿ ಅಂತರ ಎಂದರೆ 20,000 ಪಟ್ಟು ದಿಲ್ಲಿ ನ್ಯೂಯಾರ್ಕ್ದ ಅಂತರ. ನಾವು ಕಲ್ಪನೆ ಮಾಡಲು ಕೂಡ ಶಕ್ಯವಿಲ್ಲ. ಆದ್ದರಿಂದ ಇಷ್ಟು ದೂರದಿಂದ ನೀರನ್ನು ಮಂಗಳದ ಮೇಲೆ ಸಂಗ್ರಹಿಸಿ ಅಲ್ಲಿ ವಾಸ್ತವ್ಯ ಮಾಡಬಹುದೇ? ಶಕ್ಯವಿಲ್ಲ. ಆದರೆ ಅಲ್ಲಿಯೇ ನೀರಿದ್ದರೆ ನಾವು ಅಲ್ಲಿಗೆ ಪ್ರಯಾಣ ಮಾಡಬಹುದು. ಇದೇ ಅಲ್ಲದೆ ತಿರುಗು ಮುರುವಾಗ ಆಕ್ಸಿಜನನ್ನು ಕೂಡ ಒಯ್ಯುವ ಕಾರಣವಿಲ್ಲ. H2O ವಿಂಗಡಿಸಿ ಆಕ್ಸಿಜನನ್ನು ಪಡೆಯಬಹುದು. ಈವರೆಗೆ ಮಂಗಳದ ಪ್ರವಾಸ ಕಥೆ ಕಾದಂಬರಿಯಾಗಿತ್ತು. ಪೃಥ್ವಿ ಮೇಲಿನ ದಕ್ಷಿಣ ಉತ್ತರ ಧ್ರುವಗಳಲ್ಲಿ ಕೂಡ ನಿರ್ಮನುಷ್ಯವಾದವು. ಆದರೆ ಈಗ ಅಲ್ಲಿ 1,000 ವಿಜ್ಞಾನಿಗಳು ಸಂಶೋಧನೆ ಮಾಡುತ್ತಲಿದ್ದಾರೆ. ಮಂಗಳದ ಮೇಲಿನ ನೀರಿನ ಶೋಧನೆ ಹಾಗೂ ಅದರ ಸಂಶೋಧನೆಗೆ ಹಾಗೂ ಅಲ್ಲಿಯ ಪ್ರವಾಸಕ್ಕೆ ಅನುಕೂಲ ಮಾಡಿಕೊಂಡು ಎಂದು ಈಗ ನಮಗೆಲ್ಲ ಅನ್ನಿಸುತ್ತದೆ.